ತುಮಕೂರಿನ ಸಿಪಿಐ ಪಾರ್ವತಮ್ಮ ವಿರುದ್ಧ ಮಾನವ ಹಕ್ಕು ಆಯೋಗಕ್ಕೆ ದೂರು ದಾಖಲಾಗಿದೆ. ರೌಡಿಗಳ ಮುಂದೆ ಬಿಲ್ಡಪ್ ಕೊಟ್ಟು ಅಸಭ್ಯವಾಗಿ ಮಾತನಾಡಿದ್ದಕ್ಕೆ ದೂರಂತೆ ತನಿಖೆ ನಡೆಸಿ ಪಾರ್ವತಮ್ಮ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ. ಮಾನವ ಹಕ್ಕು ಹೋರಾಟಗಾರ ಸಿದ್ದಲಿಂಗೇಗೌಡರಿಂದ ದೂರು. ರೌಡಿ ಪೆರೇಡ್ನಲ್ಲಿ ಮಹಿಳಾ ಸಿಪಿಐ ಪಾರ್ವತಮ್ಮ ಘರ್ಜಿಸಿದ್ರು. ಲೇಡಿ ಸಿಂಗಮ್ಮ ಆಗಲು ಹೋಗಿ ವ್ಯಾಪಕ ಟೀಕೆಗೆ ಒಳಗಾಗಿದ್ದರು. ಪಾರ್ವತಮ್ಮ ಮಗನೇ ಬೀದಿ ಹೆಣ ಆಗ್ತೀಯ, ಮದುವೆ ಮಾಡ್ಕೋಬೇಡ, ಎಲ್ಲ ಸರ್ವಾಂಗಗಳನ್ನು ಮುಚ್ಚಿಕೊಂಡಿರಬೇಕು ಅಂತ ವಾರ್ ಮಾಡಿದ್ರು. ಯಾವ ಕೇಸಲ್ಲಿ ಬೇಕಾದರೂ ಫಿಟ್ ಮಾಡ್ತೀನಿ ಎಂದಿದ್ದ ಪಾರ್ವತಮ್ಮ ಓವರ್ ಬಿಲ್ಡಪ್ ಕೊಟ್ಟು ಟೀಕೆಗೆ ಒಳಗಾಗಿದ್ರು. ಸಿಪಿಐ ಪಾರ್ವತಮ್ಮ ನಾನೇನೋ ಮಾಡಬೇಕು, ನಾನೇನೋ ಏರಿಯಾದಲ್ಲಿ ಹೆಸರು ಮಾಡಬೇಕು, ಹವಾ ಇಡಬೇಕು, ವಸೂಲಿ ಮಾಡಬೇಕು, ಇನ್ನೇನೇನೇನೋ ಇದಾವಲ್ಲ ಸೋ ಅಂಡ್ ಸೋ ಲಿಸ್ಟ್ಗಳು, ನೀವು ಯಾವನ್ ಮಾಡಬೇಕು ಅಂತಿದ್ದೀರೋ 100% ಮಾಡಿ. ಯಾಕೆ ಮಾಡಿ ಅಂತ ಹೇಳಿದ್ರಿ ಗೊತ್ತಾ? ಕುರಿ ಹೆಚ್ಚಿದ್ರೆ ಕುರುಬನಿಗೆ ಲಾಭ ಅಂತೆ, ನನ್ನ ಮಕ್ಕಳ ನೀವೆಲ್ಲ ಹೆಚ್ಚಿದ್ರೆ ನಮಗೆ ಲಾಭ, ಒಳ್ಳೆ ಹೆಸರು ಮಾಡ್ಬೋದು. ಯಾಕಂದ್ರೆ ನೀಟಾಗಿ ಒಂದು 4-5 ಎನ್ಕೌಂಟರ್ ಮಾಡಾಕಿದ್ರೆ ಆಮೇಲೆ ಎಲ್ಲ ಸರಿ ಹೋಗ್ತೀವಿ. ಒಬ್ಬನ ಕೈ ಬಂದ ಹೊಡೆಯೋವರೆಗೂ ಅಷ್ಟೇನೆ, ಆಮೇಲೆ ಎಲ್ಲರೂ ಬಾಲ ಕುದ್ರಕೊಂಡು ಸುಮ್ಮನಾಗ್ತೀರಿ. ಅಂಥವ್ರಿಗೂ ಮಾಡಿ, ಏನೇನು ಮಾಡ್ತೀರಾ? ಯಾವನ್ ಕಾನ್ ಕಾಲಾಗಿ ಮಾಡ್ತೀರಾ? ಯಾರಿಗೆ ವಸೂಲಿ ಮಾಡ್ಕೋತೀರಾ? ಯಾರಿಗೆ ಶಾಪಿಂಗ್ ಮಾಡ್ತೀರಾ?